ಆಗಸ್ಟ್ 15 1947 ರಲ್ಲಿ ಭಾರತ ಸ್ವತಂತ್ರಗೊಂಡಿತು 300 ವರ್ಷಗಳ ಕಾಲ ಸತತವಾಗಿ ಭಾರತವನ್ನ ಲೂಟಿ ಮಾಡಿದ ಬ್ರಿಟಿಷರು ಭಾರತವನ್ನ ಬಡರಾಷ್ಟ್ರವನ್ನಾಗಿ ಮಾಡಿದರು ಸ್ವತಂತ್ರ ಬಂದಾಗ ಇನ್ನುವ ಆಹಾರಕ್ಕೂ ಕೈಯೊಡ್ಡುವಂತ ಪರಿಸ್ಥಿತಿ ಭಾರತದಲ್ಲಿ ಅದೇ ಆಗಸ್ಟ್ 15 1969 ರಲ್ಲಿ ಇಸ್ರೋ ಪ್ರಾರಂಭಗೊಂಡಿತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಡೀ ಪ್ರಪಂಚವೇ ಭಾರತವನ್ನ ಕಂಡು ಅಂದು ನಕ್ಕಿತ್ತು ಅಪಹಾಸ್ಯವನ್ನ ಮಾಡಿತ್ತು ಇನ್ನೂ ಆಹಾರಕ್ಕೂ ಗತಿ ಇಲ್ಲದೆ ಇರುವಂತ ರಾಷ್ಟ್ರಕ್ಕೆ ಆಕಾಶಕ್ಕೆ ಹಾರುವ ಕನಸೇಕೆ ಎಂದು ಮೂಡಲಿಸಿತ್ತು ಆದರೆ ಇಂದು ಇಸ್ರೋ ಇಡೀ ಪ್ರಪಂಚವೇ ನಿಬ್ಬೆರಗಾಗುವಂತ ಸಾಧನೆ ಮಾಡಿದೆ ಭಾರತವನ್ನು ತಲೆಯೆತ್ತಿ ನಿಲ್ಲುವಂತೆ ಮಾಡಿದೆ ಇಸ್ರೋ ಪ್ರಾರಂಭಗೊಂಡಾಗ ಸ್ವಂತದಾದ ಕಚೇರಿ ಇರಲಿಲ್ಲ ಅಲ್ಲಿ ಇದ್ದಂತ ಪುಟ್ಟ ಚರ್ಚೊಂದು ಕಚೇರಿಯಾಗಿ ಮಾರ್ಪಾಟಾಯಿತು ಸೂಕ್ತವಾದ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಕನಸಿಗೆನ್ನು ಬರವಿರಲಿಲ್ಲ ಸೈಕಲ್ ಮೇಲೆ ರಾಕೆಟ್ ಗಳನ್ನು ತೆಗೆದುಕೊಂಡು ಹೋಗಿದ್ದುಂಟು ಮೊದಲನೇ ಉಪಗ್ರಹವನ್ನ ಎತ್ತಿನ ಗಾಡಿಯಲ್ಲಿ ತಂದದ್ದು ಕೂಡ ಆಯಿತು ಆದರೆ ಇಂದು ಒಂದೇ ಬಾರಿಗೆ ವಿವಿಧ ದೇಶಗಳ 104 ಉಪಗ್ರಹಗಳನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿ ಭಾರತ ತನ್ನ ಪರಾಕ್ರಮವನ್ನು ಮೆರೆದಿತ್ತು ಬಾಹ್ಯಾಕಾಶದ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದಂತ ನಿಬ್ಬೆರಗಾಗುವಂತ ಸಾಧನೆ ಭಾರತ ಮಾಡಿತ್ತು ವಿಕ್ರಮ್ ಸಾರಾಭಾಯಿ ಡಾಕ್ಟರ್ ಸತೀಶ್ ಧವನ್ ಎಂ ಜಿ ಕೆ ಮೆನನ್ ಎ ಪಿ ಜೆ ಅಬ್ದುಲ್ ಕಲಾಂ ಮುಂತಾದ ವಿಜ್ಞಾನಿಗಳ ನೇತೃತ್ವದಲ್ಲಿ ಇಸ್ರೋ ಮುಂದುವರೆದರೆ ಇತ್ತೀಚೆಗೆ ಮಹಿಳಾ ವಿಜ್ಞಾನಿಗಳು ಕೂಡ ತಮ್ಮ ಕೊಡುಗೆಯನ್ನು ಸಾಕಷ್ಟು ನೀಡಿದ್ದಾರೆ ಭಾರತದ ಹೆಮ್ಮೆಯ ವಿಜ್ಞಾನಿಗಳೇ ನಿಮಗಿದು ಸಲಾಮ್ 9 8 7 6 5 4 3 2 1 We have ignition. ऐ सरजमीन हिंदुस्तान तेरे उन जानिसारों जांबाजों शहीदों और मुहाफिजों को सलाम है सलाम है सलाम है जिन्होंने अपनी बहादुरी की कलम से फतेह की एक और बेमिसाल तारीख लिख दी गवाह है आज भी कारगिल की वो बुलंद चोटियां जिनको तुमने अपने लहू से सींच कर तिरंगे की आन बान और शान को रोशन कर दिया ऑपरेशन का नाम था ऑपरेशन विजय आसपास काक्सर बटालिक सेक्टर चोर बाटला सेक्टर और सियाचिन के दक्षिण में तुर्तुक पर पाकिस्तानी फौज ने धोखे से अपना कब्जा जमा लिया था कारगिल का ये युद्ध प्लानिंग और रणनीति के अनुसार रहा गया लेकिन इसे जीतने वाले औसत 20 से 25 साल की उम्र के वो नौजवान सैनिक ही थे जो शेरों की तरह दुश्मन पे टूट पड़े ये वो बेटे थे जिन्हें अपने पूरे विश्व पटल पर भारतीय विजय का डंका बजने लगा मेरे देशवासियों हर दिन विजय दिवस कहलाएगा जय हिंद जय हिंद
ಜಮ್ಮು ಶ್ರೀನಗರ ನ್ಯಾಷನಲ್ ಹೈವೇಯ ಪುಲ್ವಾಮಾ ಬಳಿ ಫೆಬ್ರವರಿ 14, 2019 ರಜಾ ದಿನಗಳನ್ನು ಸಂತೋಷದಿಂದ ಕಳೆದು ತಮ್ಮ ತಮ್ಮ ಕುಟುಂಬಗಳಿಗೆ ವಿದಾಯ ಹೇಳಿ ಶಿಬಿರಗಳಿಗೆ ತೆರಳುವಂತಹ ಸಮಯ. बोल मस्तकों के आज चंद की घड़ी की तुम हार दो
कि युद्ध ही तो वीर का प्रमाण है। कौरवों की भीड़ हो या पांडवों का नीड़ हो, जो लड़ सका है वो ही तो महान है। जिंदगी हवस नहीं किसी पे कोई वश नहीं, जिंदगी है मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। जान का
ಧನ್ಯವಾದಗಳು ಸರ್.